ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ದೇಹವನ್ನ ತಂಪಾಗಿಸುವ ಆಹಾರವನ್ನು ಸೇವಿಸಲು ಇಷ್ಟಪಡುತ್ತಾರೆ. ಹೀಗಿರುವಾಗ ಕೆಲವೊಂದು ಆಹಾರಗಳು ಬೇಸಿಗೆಗೆ ಸೂಕ್ತ ಎಂದು ಹೆಚ್ಚಿನವರು ನಂಬಿದ್ದಾರೆ. ಆದರೆ ಅದು ಆಯುರ್ವೇದದ ಪ್ರಕಾರ ತಪ್ಪು ಎನ್ನುವುದು ಗೊತ್ತಾ? ಅಂತಹ ಆಹಾರ ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೇಸಿಗೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಫ್ರಿಡ್ಜ್ನಲ್ಲಿ ಐಸ್ ನೀರು, ಐಸ್ ಪೀಸ್ ಇದ್ದೇ ಇರುತ್ತದೆ. ಇದನ್ನು ಶರಬತ್ತು, ಜ್ಯೂಸ್ಗೆ ಮಿಕ್ಸ್ ಮಾಡಿ ಕುಡಿಯುತ್ತಾರೆ. ಇದನ್ನು ಕುಡಿಯುವಾಗ ಹೊಟ್ಟೆ ತಂಪಾದಂತ ಅನುಭವವಾಗುತ್ತದೆ. ಆದರೆ ಆಯುರ್ವೇದದ ಪ್ರಕಾರ ಐಸ್ ನೀರು ಅಥವಾ ತಂಪು ನೀರನ್ನ ಕುಡಿಯುವುದರಿಂದ ದೇಹ ತಂಪಾಗುವುದಿಲ್ಲ, ಬದಲಾಗಿ ಬಿಸಿಯಾಗುತ್ತದೆ. ಇನ್ನು ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನಲು ಯಾರು ಇಷ್ಟಪಡುವುದಿಲ್ಲ ಹೇಳಿ? ಅದರಲ್ಲೂ ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನುವುದರ ಅನುಭವವೇ ಬೇರೆ. ಆದರೆ ಐಸ್ ಕ್ರೀಮ್ನಲ್ಲಿ ಕೊಬ್ಬು ಮತ್ತು ಸಕ್ಕರೆಯ ಪ್ರಮಾಣವು ಅಧಿಕವಾಗಿರುತ್ತದೆ. ಇದರಿಂದಾಗಿ ಜೀರ್ಣಿಸಿಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ. ಇದರಿಂದಾಗಿ ಅದನ್ನು ಜೀರ್ಣಿಸಿಕೊಳ್ಳಲು ದೇಹದಲ್ಲಿ ಸಾಕಷ್ಟು ಶಾಖವು ಉತ್ಪತ್ತಿಯಾಗುತ್ತದೆ. ಇನ್ನು ಬೇಸಿಗೆಯಲ್ಲಿ ಮೊಸರನ್ನ ಹೆಚ್ಚು ಸೇವಿಸಲಾಗುತ್ತದೆ. ಅನ್ನಕ್ಕೆ ಮೊಸರು ಸೇರಿಸಿ ಸೇವಿಸುತ್ತಾರೆ, ಆದರೆ ಇದು ಜೀರ್ಣಿಸಿಕೊಳ್ಳಲು ಕಷ್ಟ. ಇನ್ನು ಟೊಮೆಟೊ ಜ್ಯೂಸ್ ಅನ್ನ ಕುಡಿಯುವುದು ದೇಹವನ್ನ ತಂಪಾಗಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಆಯುರ್ವೇದದ ಪ್ರಕಾರ ಇದರ ಹುಳಿ, ರುಚಿ ಮತ್ತು ಆಮ್ಲೀಯ ಪರಿಣಾಮದಿಂದ ದೇಹದಲ್ಲಿ ಶಾಖವನ್ನ ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಂಬೆಹಣ್ಣು ವಿಟಮಿನ್ ಸಿಯಿಂದ ಸಮೃದ್ಧವಾಗಿದೆ ಮತ್ತು ತಂಪಾಗಿಸುವ ಪರಿಣಾಮವನ್ನ ಹೊಂದಿದೆ. ಆದರೆ ಆಯುರ್ವೇದದ ಪ್ರಕಾರ ಅದರ ಹುಳಿ, ರುಚಿ ಮತ್ತು ಬೆಚ್ಚಗಿನ ಪರಿಣಾಮದಿಂದಾಗಿ ಇದು ಜೀರ್ಣಕಾರಿ ಬೆಂಕಿಯನ್ನ ಹೆಚ್ಚಿಸುತ್ತದೆ ಮತ್ತು ದೇಹದೊಳಗೆ ಶಾಖವನ್ನ ಉತ್ಪಾದಿಸುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ನಿಂಬೆ ರಸವನ್ನ ಹೆಚ್ಚಿಗೆ ಸೇವಿಸಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.